ಹಳೆಯ ವಾಹನಗಳಿಗೆ HSRP ನಂಬರ್ ಪ್ಲೇಟ್ ಅಳವಡಿಸಲು February 17 ಗಡುವು ವಿಧಿಸಲಾಗಿತ್ತು. ಅದು ನಿಮಗೆ ಗೊತ್ತಿರುವಂತಹ ವಿಚಾರಣೆ. ಈ ನೋಂದಣಿ ದಿನಾಂಕವನ್ನು ಮತ್ತೆ ಈಗ ವಿಸ್ತರಣೆ ಮಾಡಲಾಗಿದೆ ನೋಡಿ. ಹೌದು, ಹಾಗಾದರೆ HSRP ನಂಬರ್ ಪ್ಲೇಟ್ ಅಂದರೆ ಏನು? ಈ ನಂಬರ್ ಪ್ಲೇಟ್ಗಳನ್ನು ಯಾಕೆ ಅಳವಡಿಸಿಕೊಳ್ಬೇಕು ಅಂತ ಅವರು ಸೂಚನೆ ನೀಡಿದ್ದಾರೆ. ಬನ್ನಿ, ಈ ಎಲ್ಲದರ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. 2018 ಮುಂಚಿನ ವಾಹನಗಳ ನಂಬರ್ ಪ್ಲೇಟ್ ಬದಲಾವಣೆ ಮಾಡಿಕೊಳ್ಳದಿದ್ದರೆ ಕನಿಷ್ಠ 500 to 1,000 rupees ದಂಡ ಹಾಕುವಂತಹ ಸಾಧ್ಯತೆ ಇದೆ ನೋಡಿ. ಹೌದು, ಈ HSRP ಅಲ್ಯೂಮಿನಿಯಂ ಲೋಹದಿಂದ ಈ ಒಂದು ಪ್ಲೇಟನ್ನು ಮಾಡಿರಲಾಗುತ್ತೆ. ಈಗಾಗಲೇ ಹೊಸ ವಾಹನಗಳಲ್ಲಿ ಈ ರೀತಿಯ ನಂಬರ್ ಪ್ಲೇಟ್ ಕಡ್ಡಾಯವಾಗಿ ಅಳವಡಿಸಲಾಗುತ್ತಿದೆ. ಈ ಪ್ಲೇಟ್ಗಳಲ್ಲಿ ನಂಬರ್ಗಳು ಉಬ್ಬಿಕೊಂಡಿರುವ ರೀತಿ ಅಚ್ಚಾಗಿರುತ್ತದೆ ನೋಡಿ. ಇನ್ನು ಈ ಪ್ಲೇಟ್ನ ಮೇಲ್ಭಾಗದ ಎಡಬದಿಯಲ್ಲಿ ನೀಲಿ ಬಣ್ಣದ ಅಶೋಕ ಚಕ್ರದ ಮುದ್ರೆಯನ್ನ ಕಾಣಬಹುದು. 20 mm ಉದ್ದ ಅಗಲದ ಈ ಮುದ್ರೆಯನ್ನ ಕ್ರೋಮಿಯಂ ಲೋಹ ಬಳಸಿ ತಯಾರಿಸಲಾಗುತ್ತದೆ. ಒಟ್ಟಿನಲ್ಲಿ ದೇಶದ ಜನರ ಒಳಿತಿಗಾಗಿ ಈ ಹೊಸ ನಿಯಮವನ್ನು ಜಾರಿಗೆ ತಂದಿದ್ದು, ಜನರು ಆದಷ್ಟು ಬೇಗ ಬೇಗ ಈ ಹೊಸ HSRP ನಂಬರ್ ಪ್ಲೇಟ್ ಮಾಡಿಸಿಕೊಂಡ್ರೆ ಉತ್ತಮ ಅನ್ನೋದಾಗಿದೆ ನೋಡಿ. ಹೌದು, ಅಧಿಕೃತ ಜಾಲತಾಣದ ಮೂಲಕ ವಾಹನ ಸವಾರರು ಈಗಲೂ ಸಹ HSRP ನಂಬರ್ ಪ್ಲೇಟ್ ಅಳವಡಿಕೆ ಮಾಡಿಕೊಳ್ಳಬಹುದಾಗಿದೆ. ಹಾಗಾಗಿ ಎಲ್ಲರೂ ಕೂಡ ತಕ್ಷಣ HSRP ನಂಬರ್ ಪ್ಲೇಟನ್ನು ಅಳವಡಿಸಿಕೊಳ್ಳಿ.